ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನೆಕ್ಟ್. ಇವತ್ತು ನಾನು ನಿಮ್ಗೆಲ್ರಿಗೂ ಮೊಸರಿನ ಉಪಯೋಗಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮೊಸರನ್ನ ನಾವು ನಮ್ಮ ಸ್ಕಿನ್ ಕೇರಲ್ಲಿ ಮತ್ತು ಹೇರ್ ಕೇರಲ್ಲಿ ಯಾವ್ಯಾವ ರೀತಿಯಲ್ಲಿ ಉಪಯೋಗಿಸ್ಕೋಬೋದು ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಮೊದಲಿಗೆ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇರೋದು ಸ್ಕಿನ್ ಕೇರ್ಗಳ ಬಗ್ಗೆ. ಸ್ಕಿನ್ ಕೇರಲ್ಲಿ ಹೇಗೆ ಎಲ್ಲ ಈ ಮೊಸರನ್ನ ಯೂಸ್ ಮಾಡ್ಕೋಬೋದು ಅಂತ ಫಸ್ಟಿಗೆ ತಿಳ್ಕೊಳ್ಳೋಣ. ನಾವು ಬೇಸಿಗೆ ಕಾಲದಲ್ಲಿ ಮೊಸರನ್ನ ಮಜ್ಜಿಗೆ ಮಾಡಿಕೊಂಡು ಕುಡಿತಾನೆ ಇರ್ತೀವಿ, ದೇಹಕ್ಕೆ ತಂಪು ಕೊಡ್ತಾ ಇರುತ್ತೆ. ಆದರೆ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ನಮ್ಮ ಸ್ಕಿನ್ನಿಗೆ ಆಗಲಿ, ನಮ್ಮ ಹೇರಿಗೆ ಆಗಲಿ. ಫಸ್ಟಿಗೆ ಮೊಸರಿನಿಂದ ಕ್ಲೆನ್ಸಿಂಗ್. ಹೌದು, ಮೊಸರನ್ನ ಕ್ಲೆನ್ಸಿಂಗಿಗೂ ಯೂಸ್ ಮಾಡ್ಬೋದು. ಹೇಗೆಪ್ಪ ಅಂತ ಅಂದರೆ, ಫಸ್ಟು ಮುಖನ ನೀರಲ್ಲಿ ತೊಳ್ಕೊಳ್ಳಿ, ಆಮೇಲೆ ಜಸ್ಟ್ ಈ ರೀತಿ ಮಸಾಜ್ ಮಾಡ್ತಾ ಬನ್ನಿ. ಪೋರ್ಸ್ನ ಇದು ಡೀಪಾಗಿ ಕ್ಲೀನ್ ಮಾಡೋದ್ರಿಂದ ನಿಮ್ಮದು ಮುಖದಲ್ಲಿ ಒಳ್ಳೆ ಗ್ಲೋನೆಸ್ ಕಾಣಿಸುತ್ತೆ ಇನ್ಸ್ಟೆಂಟಾಗಿ. ಹಾಗೆ ನಿಮ್ದೇನಾದ್ರು ಡ್ರೈ ಸ್ಕಿನ್ ಇದ್ರೆ ಇದು ಬೇಗನೆ ನಿಮ್ಮ ಸ್ಕಿನ್ನ ಮಾಯಿಶ್ಚರೈಸ್ ಮಾಡುತ್ತೆ. ಇದನ್ನು ಸ್ಕ್ರಬ್ ಆಗಿ ಯೂಸ್ ಮಾಡ್ಬೋದು. ಹೇಗೆ ಅಂತಂದರೆ, ಫಸ್ಟು ಒಂದು ಸ್ವಲ್ಪ ಮೊಸರನ್ನ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕಿ ಈ ಸಕ್ಕರೆ ಕರಗೋ ತನಕ ಫೇಸ್ಗೆ ರಬ್ ಮಾಡ್ತಾ ಬನ್ನಿ. ಇದರಿಂದ ಈ ರೀತಿ ರಬ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಡೆಡ್ ಸ್ಕಿನ್ ಏನಿರುತ್ತೆ ನಮ್ಮ ಸ್ಕಿನ್ನದು ಅದು ರಿಮೂವ್ ಆಗ್ತಾ ಬರುತ್ತೆ, ನಮ್ಮ ಸ್ಕಿನ್ನಿಗೆ ಸಿಗುತ್ತೆ. ನೆಕ್ಸ್ಟು ಫೇಸ್ ಪ್ಯಾಕ್. ಈ ಫೇಸ್ ಪ್ಯಾಕ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಚೆನ್ನಾಗಿ ಗ್ಲೋ ಬರುತ್ತೆ. ಯಾವುದೇ ಫಂಕ್ಷನ್ ಇದ್ದರೆ ಈ ಫೇಸ್ ಪ್ಯಾಕ್ನ ನೀವು ಹಚ್ಚಿ ನೆಕ್ಸ್ಟು ನಿಮ್ಮದು 10 ಮಿನಿಟ್ಸ್ ಒಣಗಕ್ಕೆ ಬಿಡಿ. ಒಣಗಿದ ತಕ್ಷಣ ನಿಮಗೆ ಸ್ಕಿನ್ ಇನ್ಸ್ಟೆಂಟಾಗಿ ಗ್ಲೋ ನಿಮ್ಮ ಸ್ಕಿನ್ನಿಗೆ ಸಿಗುತ್ತೆ. ಒಂದು ಬೌಲ್ ತೊಗೊಳ್ಳಿ, ಬೌಲಿಗೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ, ಅದಕ್ಕೆ ಸ್ವಲ್ಪ ಮೊಸರು ಹಾಕಿ, ಹಾಗೇ ನಿಮ್ಮ ಹತ್ರ ಲೆಮನ್ ಇದ್ರೆ ಲೆಮನ್ನ ಹಾಕಿ, ಲೆಮನ್ನು ಇಲ್ಲ ಅಂತಂದರೆ ಆರೆಂಜ್ ಪೀಲ್ ಪೌಡರು, ಆರೆಂಜ್ ಸಿಪ್ಪೆಯ ಪೌಡರ್ನ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ನಿಮಗೆ ಇನ್ಸ್ಟೆಂಟಾಗಿ ಗ್ಲೋ ಸಿಗುತ್ತೆ. ನಿಮ್ದೇನಾದ್ರು ಪಿಂಪಲ್ ಇದ್ರೆ ನಿಮ್ಮ ಮುಖದಲ್ಲಿ ಅದು ಕಾಮ್ ಆಗುತ್ತೆ, ಹಾಗೆಯೇ ಮಾರ್ಕ್ಸ್ ಏನಾದರೂ ಇದ್ರೆ ಅದು ಕಡಿಮೆ ಆಗುತ್ತೆ. ನಿಮ್ಮ ಸ್ಕಿನ್ನು ಒಳ್ಳೆ ಫೇರರ್ ಲುಕ್ ನಿಮ್ಗೆ ಸಿಗುತ್ತೆ. ಇದು ಯಾವುದಾದ್ರು ಫಂಕ್ಷನ್ ಇದ್ದಾಗ ಇದನ್ನ ಟ್ರೈ ಮಾಡಿ ನೋಡಿ. ಇದಕ್ಕೆ ಮೊಸರು ಯೂಸ್ ಮಾಡಿರೋದ್ರಿಂದ ಒಳ್ಳೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಇನ್ನು ಮೊಸರನ್ನ ನೀವು ಬಾಡಿ ಸ್ಕ್ರಬ್ ಆಗಿನೂ ಯೂಸ್ ಮಾಡ್ಬೋದು. ಹೇಗೆ ಅಂತಂದರೆ, ಒಂದು ಬೌಲಲ್ಲಿ ಸ್ವಲ್ಪ ವೀಟ್ ಫ್ಲೋರ್ ಅಂದರೆ ಗೋಧಿ ಹಿಟ್ಟನ್ನ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ಮೊಸರನ್ನ ಹಾಕಿ ಇಷ್ಟೇ ಇದನ್ನು ಬಾಡಿಗೆ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಡೆಡ್ ಸ್ಕಿನ್ನು ರಿಮೂವ್ ಆಗುತ್ತೆ. ಹಾಗೆಯೇ ನಿಮ್ಮ ಸ್ಕಿನ್ನು ತುಂಬಾ ಮಾಯಿಶ್ಚರೈಸ್ ಆಗುತ್ತೆ. ಏನಾಗಿರುತ್ತೆ ಅಂದರೆ, ನಮ್ಮದು ಫೇಸ್ನ ಅಷ್ಟೇ ನಾವು ಕೇರ್ ಮಾಡ್ಕೊತಾ ಇರ್ತೀವಿ, ಬಾಡಿನ ನಾವು ಅಂದರೆ ನಮ್ಮದು ದೇಹದ ಪಾರ್ಟು ಕೈ ಕಾಲಾಗಲಿ ಅದನ್ನು ತುಂಬಾ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಅಷ್ಟಾಗಿ ಅದ್ರ ಬಗ್ಗೆ ನಾವು ಕೇರ್ ತೊಗೊಳ್ತಾ ಇರಲ್ಲ. ವೀಕ್ಲಿ ಒನ್ಸ್ ಈ ಥರ ಬಾಡಿ ಸ್ಕ್ರಬ್ ರೀತಿಯಲ್ಲಿ ನಮ್ಮದು ಫುಲ್ಲು ಬಾಡಿನ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬಾಡಿನಲ್ಲಿರುವಂಥ ಡೆಡ್ ಸ್ಕಿನ್ನು ರಿಮೂವ್ ಆಗುತ್ತೆ. ಹಾಗೆಯೇ ನಿಮ್ಮ ಕೈ ಕಾಲು ಏನಾದರೂ ಟ್ಯಾನ್ ಆಗಿದ್ರೆ ಅದು ಹೋಗುತ್ತೆ, ತೆಗ್ದು ಹಾಕುತ್ತೆ. ಟ್ಯಾನ್ ರಿಮೂವ್ ಮಾಡೋಕ್ಕೆ ಗೋಧಿ ಹಿಟ್ಟು ತುಂಬಾ ಒಳ್ಳೆಯದು. ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಬನ್ನಿ, ನಿಮ್ಗೆ ಒಳ್ಳೆ ರಿಸಲ್ಟು ಸಿಗುತ್ತೆ. ಇವಾಗ ಸ್ಕಿನ್ ಕೇರ್ಗೆ ಆಯಿತು, ಇನ್ನು ಹೇರ್ ಕೇರ್ಗೆ ಹೇಗೆಲ್ಲ ಉಪಯೋಗಿಸ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹೇಗೆಲ್ಲ ನಮ್ಮ ಕೂದಲಿಗೆ ಉಪಯೋಗಿಸ್ಕೋಬಹುದು ಅಂತ ತಿಳಿಸ್ಕೊಡ್ತೀನಿ. ಇವಾಗ ಡ್ಯಾಂಡ್ರಫ್ಗೆ, ಡ್ಯಾಂಡ್ರಫ್ ಏನಾದ್ರು ನಿಮ್ಮ ತಲೆನಲ್ಲಿ ಇದ್ರೆ ಈ ಮೊಸರನ್ನ ಒಂದು ಬೌಲಷ್ಟು ತಗೊಂಡು ಅದಕ್ಕೆ ಒಂದು ನಿಮಗೆ ಸ್ವಲ್ಪ ಮೊಸರನ್ನ ತಗೊಳ್ಳಿ. ನಿಮ್ಮ ಹೇರ್ ಎಷ್ಟು ಉದ್ದ ಇದೆ ಅದನ್ನ ಅದರದ ಅಳತೆ ಮೇಲೆ ಒಂದು ಬೌಲಷ್ಟು ಮೊಸರು ತಗೊಳ್ಳಿ. ಅದಕ್ಕೆ ಒಂದು ಫುಲ್ ನಿಂಬೆ ಹಣ್ಣನ್ನ ಹಿಂಡಿ ಇದನ್ನ ಫುಲ್ಲು ತಲೆಗೆ ಮಸಾಜ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಈ ರೀತಿ ಮಾಡೋದ್ರಿಂದ ತಲೆಯಲ್ಲಿರುವಂಥ ಡ್ಯಾಂಡ್ರಫು ಕಡಿಮೆ ಆಗುತ್ತೆ. ಮತ್ತು ನಿಮ್ಗೆ ಇಚ್ಚಿ ಸ್ಕಾಲ್ಪ್ ಏನಾದರೂ ಇದ್ರೆ ಅಂದರೆ ಸ್ವಲ್ಪ ಡ್ರೈನೆಸ್ ಇರುತ್ತೆ ಕೆಲವ್ರಿಗೆ, ತಲೆ ಎಲ್ಲ ಕೆರಿತಾ ಇರುತ್ತೆ, ಆ ಥರ ಏನಾದರೂ ಪ್ರಾಬ್ಲಮ್ ಇದ್ರೂ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಇವಾಗ ಒಂದು ಡ್ಯಾಂಡ್ರಫ್ಗಾಯಿತು. ನೆಕ್ಸ್ಟು ಸಾಫ್ಟ್ ಆಗಿರೋಂಥ ಹೇರ್ಗಾಗಿ ಅಂದರೆ ನಿಮಗೆ ಒಳ್ಳೆ ಶೈನಿ ಆಗಿರೋಂಥ ಹೇರ್ ಒಳ್ಳೆ ಶೈನಿ ಹೇರ್ ಬೇಕು. ಹಾಗೆ ನಿಮಗೆ ತುಂಬಾ ಸಿಲ್ಕಿ ಆಗಿರಬೇಕು ಹೇರು ಅಂತ ಅಂದರೆ ಈ ಟಿಪ್ನ ಫಾಲೋ ಮಾಡಿ. ಏನು ಮಾಡಬೇಕು ಅಂದರೆ, ಒಂದು ಬೌಲಷ್ಟು ಮೊಸರನ್ನ ತೊಗೊಳ್ಳಿ. ಅವಾಗಲೇ ಹೇಳ್ದಂಗೆ ನಿಮ್ಮ ಹೇರ್ ಲೆಂತ್ ಎಷ್ಟಿದೆ ಅಷ್ಟು ಮೊಸರನ್ನ ತೊಗೊಳ್ಳಿ. ಅದಕ್ಕೆ ಒಂದು ಫುಲ್ ಬಾಳೆಹಣ್ಣು, ಯಾವುದಾದ್ರೂ ಬಾಳೆಹಣ್ಣು ಪರವಾಗಿಲ್ಲ, ಅದನ್ನು ಚೆನ್ನಾಗಿ ಕಿವುಚ್ಬಿಟ್ಟು
ತಲೆಗೆ ನೀಟಾಗಿ ಮಸಾಜ್ ಮಾಡಿ ಒಂದು 30 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಹೇರು ತುಂಬಾ ಸಿಲ್ಕಿ ಆಗುತ್ತೆ, ಶೈನಿ ಆಗುತ್ತೆ, ಡಲ್ ಹೇರು ಹೋಗುತ್ತೆ. ನಿಮ್ದೇನಾದ್ರೂ ಹೇರ್ ತುಂಬಾ ರಫ್ ಆಗಿದೆ ಅಂತ ಅಂದ್ರೆ ಈ ಟ್ರಿಕ್ನ ಫಾಲೋ ಮಾಡಿ ನಿಮ್ಮ ಹೇರು ತುಂಬಾ ಸಾಫ್ಟ್ ಆಗಿ ಸ್ಮೂತ್ ಆಗುತ್ತೆ. ಹಾಗೇನೆ ಡ್ಯಾಂಡ್ರಫ್ ಸಮಸ್ಯೆಗೂ ನಾನು ಅವಾಗ ಹೇಳಿರೋ ಟಿಪ್ನ ಫಾಲೋ ಮಾಡಿ, ಹಾಗೆ ಅದನ್ನು ಅಷ್ಟೇ ಒಂದು 30 ಮಿನಿಟ್ಸ್ ಬಿಟ್ಟು ಹೇರ್ನ ವಾಶ್ ಮಾಡಿಕೊಂಡ್ರೆ ಸಾಕು. ಇವಿಷ್ಟು ನಾನು ಮೊಸರಿನಿಂದ ನಿಮಗೆ ನಿಮ್ಮ ಮನೆಯಲ್ಲೇ ಇರೋವಂಥ ಮೊಸರಿನಿಂದ ನಿಮ್ಮ ಸ್ಕಿನ್ ಕೇರು ಮತ್ತು ಹೇರ್ ಕೇರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಒಂದು ಸಿಂಪಲ್ ಆಗಿರೋಂಥ ಟಿಪ್ಸು ಇವೆಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಹಾಗೆಯೇ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಂದು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿ ಈ ವಾಟ್ಸಪ್ ಗ್ರೂಪ್ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಬಿಟ್ಟಿರ್ತೀನಿ, ನೋಡಿ ಜಾಯಿನ್ ಆಗಿ. ಹಾಗೆ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು.